ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಬಾಮ್ಮ. ಎಂಥ ಮಗುನ ಹೆತ್ತಿದೆ ಸೀತಮ್ಮ, ಬಂಗಾರ ಇದು. ನೀನು ತುಂಬಾ ಒಳ್ಳೆಯವಳು, ಅದಕ್ಕೆ ನಿನ್ ಗುಣನೇ ಬಂದಿದೆ ಮಗುಗೆ. ಅಪರಂಜಿ ಅಪರಂಜಿ ಇದು. ನೀವು ನನ್ನ ಮಗಳ ತರನೇ ಮಾತಾಡ್ತೀರಾ? ಅವಳಿಗೆ ನೀನ್ ಯಾಕೆ ಒಳ್ಳೆಯವಳು ಅಂತ ಕೇಳಿದ್ರೆ ನಮ್ಮ ಅಮ್ಮ ಒಳ್ಳೆಯವರು ಅದಕ್ಕೆ ಅಂತ ಹೇಳ್ತಾಳೆ. ನಿಮಗೂ ಮಗು ತರನೇ ಯೋಚನೆ ಇದೆ. ಎಲ್ರಿಗೂ ದುಷ್ಟ ಅಂತಿರೋ ನಾವು ಮಗು ಅಂದ್ಬಿಟ್ಟಲಮ್ಮ. ದುಷ್ಟನಾ? ಪ್ಲೀಸ್, ನನಗಂತೂ ಹಾಗೆ ಅನ್ನಿಸ್ತಾ ಇಲ್ಲ. ಒಳ್ಳೆದಿನ ಗುರುತಿಸಕ್ಕೆ ಒಳ್ಳೆ ಮನ್ಸಿರ್ಬೇಕು, ನಿಮ್ಗಿದೆ ಅಂತ ನನಗೆ ಗೊತ್ತಾಗ್ತಿದೆ. ಬನ್ನಿ ಒಟ್ಟಿಗೆ ಊಟ ಮಾಡೋಣ. ನಾನು ಹಿಂಗೇನೆ ಒಬ್ಬನೇ ಇರೋದೇ ಕಂಫರ್ಟೇಬಲ್ ನನಗೆ. ಪಾಡಿಗವರು ನನ್ನ ಪಾಡಿಗೆ ನಾನು. ಸುಮ್ಮನೆ ಅಲ್ಲಿಗೆ ಬಂದರೆ ಎಲ್ಲರೂ ನನ್ನ ಮುಖ ನೋಡಬೇಕಾಗತ್ತೆ ಅದೆಲ್ಲ. ಯಾಕೆ ಸುಮ್ಮನೆ ಅಲ್ಲ? ನೀವಿಬ್ರು ಹೋಗಿ ಪ್ರಸಾದ. ಪುಟ ನೀನು ಅಮ್ಮ ಹೋಗು. ಸರಿ ಬರ್ತೀವಿ. ಆಗ್ಲಿ. ಅವ್ರು ಅಳ್ತಾ ಅಳ್ತಾ ನಗ್ತಾರಲ್ವಾ, ಅದ್ ಹೇಗೆ? ಅವ್ರು ಹೇಳಿದ್ ಒಂದು ಅರ್ಥ ಆಗಿಲ್ಲ. ಅದೆಲ್ಲ ನಿನಗೆ ಅರ್ಥ ಆಗಕ್ಕೆ ಇನ್ನ ತುಂಬಾ ಟೈಮ್ ಬೇಕು. ಬಾ. ನಮ್ ಸೀತಾ ಅಷ್ಟು ಒಳ್ಳೆ ಹುಡುಗಿ ನಿಮಗೆ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಅವಳು ನನ್ನ ಆಜ್ಞೆ ಅನ್ನೋದಕ್ಕೆ ಇದನ್ನೆಲ್ಲ ಹೇಳ್ತಿಲ್ಲ, ಅವಳು ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇನ್ನೇನ್ ಮದ್ವೆ ಆದ್ರೆ ನಮ್ ಸೀತಾ ಹಿಂದೆ ಸಿಹಿನೂ ಬಂದ್ಬಿಡ್ತಾಳೆ. ಮುಂದೆ ತಮ್ಮನ ತಂಗಿನ ಆದ್ರೆ ಯಾರಿಗೂ ಕಷ್ಟ ಇರಲ್ಲ, ನಮ್ ಸಿಹಿನೇ ದೊಡ್ಡ ಅಕ್ಕನ ತರ ಎಲ್ಲ ನೋಡ್ಕೋತಾಳೆ. ಅಲ್ಲರಿ, ಇಷ್ಟ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಮ್ಮನ ಮದ್ವೆ ನಾನ್ ಮಾಡ್ತೀನಿ ಅಂತಾಳೆ. ಹೌದು ಸುಲೋಚನ ಅವ್ರೆ, ವಯಸ್ಸಲ್ಲಿ ಚಿಕ್ಕವಳಾದ್ರೂ ತುಂಬಾ ತಿಳುವಳಿಕೆ ಇದೆ ಸಿಹಿಗೆ. ಸೀತಾ ಏನಾದ್ರೂ ಕೆಲ್ಸದಲ್ಲಿ ಬಿಸಿ ಇದ್ರೆ ತಾನಾಗೆ ನೀರು ಜ್ಯೂಸ್ ತಗೊಂಡೋಗಿ ಕೊಡ್ತಾಳೆ. ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ, ಕಾಫಿನೂ ಮಾಡಕ್ ಬರುತ್ತೆ ಅವಳಿಗೆ. ನನ್ಗಿಂತ ಬೆಟರ್ ಅಂದ್ರೆ ಸೀತಾ ನಿಮ್ಮ ಹತ್ರ ಈ ಬಗ್ಗೆ ಎಲ್ಲ ಹೇಳಿದಾಳೆ ಅಂತಾಯ್ತು. ಇರ್ಲಿ, ಸಂತೋಷ. ಈ ಬಗ್ಗೆ ಅಂದ್ರೆ ಯಾವ್ದ್ರ ಬಗ್ಗೆ? ಅದೇ, ಈ ಸಿಹಿ ಪುಟಾಣಿನ ನಮ್ ಮನೆ ಮಗು ಅಂತ ಒಪ್ಕೊಂಡಿದ್ದೀವಿ. ಆದ್ರೂ ಮನೆ ಮಗು ಅಂತ ಒಂದಿರ್ಬೇಕಲ್ಲ, ಅದು ನನ್ನ ಅಭಿಲಾಷೆ. ಅಯ್ಯೋ, ಇದೇನ್ ಹೇಳ್ತಿದ್ದೀರಾ ಸರ್? ಮದ್ವೆ ಆದ್ಮೇಲೆ ಮಕ್ಕಳು ಮರಿ ಆಗತ್ತೆ, ಆಗ್ಲೇಬೇಕು. ದೊಡ್ಡರಾಗಿ ನೀವೀಗ ಹೇಳ್ತಿದ್ದೀರಾ? ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.